ನಮಸ್ತೆ ಮ್ಯಾಮ್. ನಮಸ್ತೆ ಮ್ಯಾಮ್. ಹೇಳಿ, ಹೇಗೆ ಸಹಾಯ ಮಾಡಿ ನಾನು ನಿಮಗೆ? ಮ್ಯಾಮ್, ನಾನು ನನ್ನ ಮಗು ಅಡ್ಮಿಷನ್ಗೋಸ್ಕರ ಬಂದಿದ್ದೀನಿ ಮ್ಯಾಮ್. ಓಕೆ, ಪ್ಲೀಸ್ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಹೇಳಿ ಮ್ಯಾಮ್, ನಿಮ್ಮ ಮಗು ಬಗ್ಗೆ ಕೆಲವು ಡೀಟೇಲ್ಸ್ ತಗೊಳ್ಬಹುದಾ ನಾನು? ಓಕೆ ಮ್ಯಾಮ್. ಸೊ ನಿಮ್ಮ ಮಗು ಹೆಸರೇನು ಮ್ಯಾಮ್? ಲಕ್ಷಿತ್ ಅಂತ. ಓಕೆ. ಸೊ ನಿಮ್ಮ ಮಗು ಯಾವ ಕ್ಲಾಸ್ಗೆ ಅಡ್ಮಿಟ್ ಮಾಡಕ್ಕೆ ಅಂತ ನರ್ಸರಿಗೆ ನೋಡ್ತಿದ್ದೀನಿ ಮ್ಯಾಮ್. ಓಕೆ. ಸೊ ನಿಮ್ಮ ಮಗುಗೆ ಏನ್ ಮಾಡ್ಲಿಕ್ಕೆ ತುಂಬಾ ಇಷ್ಟ? ಯೂಶ್ವಲಿ ಅವ್ನ ಮನೆಯಲ್ಲಿ ಕಲರಿಂಗ್ ಮಾಡ್ತಾನೆ, ಪೇಂಟಿಂಗ್ ಮಾಡ್ತಾನೆ, ತುಂಬಾ ಆಟ ಆಡ್ತಾನೆ. ಇಲ್ಲಿ ನಮ್ಮ ಹತ್ರ ಒಂದು ಹೊಸದಾದ ವಾತಾವರಣ ಸೃಷ್ಟಿಸ್ತೀವಿ ನಮ್ಮ ಸ್ಕೂಲ್ನಲ್ಲಿ. ಸೊ ಇಲ್ಲಿ ನಿಮ್ಮ ಮಗು ಆಡ್ತಾ ಆಡ್ತಾ ಪಾಠನ ಕಲಿಯುತ್ತೆ. ಸರಿ ಮ್ಯಾಮ್. ಸೊ ಆ ಸೆಟಪ್ ಹೇಗಿರುತ್ತೆ ಅಂತ ನಾನು ಇವಾಗ ನಿಮಗೆ ತೋರಿಸ್ತೀನಿ ಮ್ಯಾಮ್. ಸರಿ ಮ್ಯಾಮ್. ಸೊ ಹೀಗೆ ಹೋಗೋಣ, ಹೀಗೆ ಬನ್ನಿ ಮ್ಯಾಮ್. ಮ್ಯಾಮ್, ಇದು ನಮ್ಮ ಕ್ರೀಡೋ ಲ್ಯಾಬ್. ಇಲ್ಲಿ ನಾವು 250 ಹೆಚ್ಚು ಮೆಟೀರಿಯಲ್ಸ್ ಗಳನ್ನ ಇಟ್ಟಿದೀವಿ. ಸೊ ಈ ಸೆಟಪ್ ನಾವ್ ಏನಕ್ ಮಾಡಿದೀವಿ ಇಲ್ಲಿ ಅಂತಂದ್ರೆ, ಈಗ ನಮ್ಮ ದೇಶದಲ್ಲಿ 5th standard 6th standard ಹೋಗಿರೋ ಮಕ್ಕಳುಗಳಿಗೆ ಬೇಸಿಕ್ ಕಾನ್ಸೆಪ್ಟ್ಸ್ ನ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಯಾಕೆ ಅಂದ್ರೆ ಅವ್ರಿಗೆ ಫೌಂಡೇಶನಲ್ ಇಯರ್ಸ್ ನಲ್ಲಿ ಪ್ರಾಪರ್ ಆಗಿರೋ ಒಂದು ಗೈಡೆನ್ಸ್ ಸಿಕ್ಕಿಲ್ಲ. ಓಕೆ. ಸೊ ಈ ತರ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡೋದ್ರಿಂದ ಮಕ್ಕಳು ಮೆಟೀರಿಯಲ್ಸ್ ಜೊತೆ ವರ್ಕ್ ಮಾಡ್ತಾ ಮಾಡ್ತಾ ಕಲಿತಾರೆ. ಓಕೆ. ಸೊ ಇದು ಬಂದು ನಮ್ಮ ಇಪಿಎಲ್ ಮೆಟೀರಿಯಲ್ಸ್ ಅಂತ ಅನ್ಬಿಟ್ಟು. ಓಕೆ. ಸೊ ಎಕ್ಸಸೈಸ್ ಟು ಪ್ರಾಕ್ಟಿಕಲ್ ಲೈಫ್ ಅಂತ. ಸರಿ. ಸೊ ನೀವ್ ನೋಡ್ತಿರೋ ಪ್ರಕಾರ ಈ ಮೆಟೀರಿಯಲ್ಸ್ ಎಲ್ಲಾನು ನಾವು ಮನೆಯಲ್ಲಿ ಯೂಸ್ ಮಾಡುವಂತ ಮೆಟೀರಿಯಲ್ಸ್ ಆಗಿರುತ್ತೆ. ಹೌದು. ಸೊ ಇದು ಬಂದು ಲಾಕ್ ಬಾಕ್ಸ್ ಅಂತ ಅನ್ಬಿಟ್ಟು, ಇದರಿಂದ ಮಕ್ಕಳು ಡಿಫ್ರೆಂಟ್ ಟೈಪ್ಸ್ ಆಫ್ ಲಾಕಿಂಗ್ ಸಿಸ್ಟಮ್ಸ್ ಗೆ ಎಕ್ಸ್ಪೋಸ್ ಆಗ್ತಾರೆ. ಸೊ ಇದರಲ್ಲಿ ನೀವು ನೋಡ್ತಿರೋ ತರ ಬೇರೆ ಬೇರೆ ತರ ಲಾಕಿಂಗ್ ಸಿಸ್ಟಮ್ ಗಳಿದೆ. ಸೊ ಮಕ್ಳು ಏನಾದ್ರೂ ರೂಮ್ ನಲ್ಲಿ ಅವರೇ ಲಾಕ್ ಆಗ್ಬಿಟ್ರೆ ಅದನ್ನ ಓಪನ್ ಮಾಡ್ಕೊಳೋದಕ್ಕೆ ಅದು ಈಸಿ ಆಗ್ಲಿ ಅಂತ ಅನ್ನೋದಕ್ಕೆ. ಸೊ ಇನ್ನ ಇಲ್ಲಿಗೆ ಬಂದ್ರೆ ನೀವು ಆಲ್ರೆಡಿ ನಿಮ್ ಮಕ್ಕಳಿಗೆ ಕಲರ್ಸ್ ಶೇಪ್ಸ್ ಬಗ್ಗೆ ಹೇಳ್ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿರ್ತೀರಾ ಮನೆಯಲ್ಲಿ ಅಲ್ವಾ? ಸೊ ಇಲ್ಲಿ ಮಕ್ಕಳು ಕಲರ್ಸ್ ನ ನೋಡಿ ಕಲಿತಾರೆ, ಮತ್ತೆ ಶೇಪ್ಸ್ ನ ಮುಟ್ಟಿ ಅದನ್ನ ಅರ್ಥ ಮಾಡ್ಕೊಳ್ತಾರೆ, ಅದು ಯಾವ ರೀತಿನಲ್ಲಿದೆ ಆ ಶೇಪ್ ಅಂತ ಅರ್ಥ ಮಾಡ್ಕೊಳ್ತಾರೆ. ಅದಲ್ದೇನೆ ಪೆನ್ಸಿಲ್ ಹೇಗೆ ಹಿಡ್ಕೊಳ್ಳೋದು ಅನ್ನೋದನ್ನು ಕೂಡ ಇಂಡೈರೆಕ್ಟ್ ಆಗಿ ಕಲ್ತ್ಕೊಳಕ್ ಸ್ಟಾರ್ಟ್ ಮಾಡುತ್ತೆ. ಸೊ ನೀವ್ ಈ ಮೆಟೀರಿಯಲ್ಸ್ ಎಲ್ಲ ನೋಡಿದ್ರೆ ಇದಕ್ಕೆಲ್ಲ ನಾಬ್ಸ್ ಇದೆ. ಸೊ ಈ ನಾಬ್ಸ್ ನ ಈ 3 fingers ನಲ್ಲಿ ಹೋಲ್ಡ್ ಮಾಡಿ ಹೇಗೆ ಆಕ್ಟಿವಿಟಿ ಮಾಡೋದು ಅಂತ ನಾವು ಹೇಳ್ಕೊಡ್ತೀವಿ. ಸೊ ಇದರಿಂದ ಇಂಡೈರೆಕ್ಟ್ ಆಗಿ ಮಗು ಪೆನ್ಸಿಲ್ ಹೇಗೆ ಹಿಡಿಯೋದು ಅನ್ನೋದನ್ನು ಕೂಡ ಕಲ್ತ್ಕೊಡುತ್ತೆ. ಓಕೆ ಮ್ಯಾಮ್, ಇದು ಬಂದು ನಮ್ಮ ಇಂಗ್ಲಿಷ್ ಮೆಟೀರಿಯಲ್ಸ್. ಇಲ್ಲಿ ಮಕ್ಕಳು ಬರೀ ಆಲ್ಫಾಬೆಟ್ಸ್ ಲೆಟರ್ಸ್ ನ ಕಲಿಯೋದಲ್ದೇನೆ ಸಹ 3-letter words ನ ಹೇಗೆ ಫಾರ್ಮ್ ಮಾಡೋದು, ಹೇಗೆ ಓದೋದು ಅನ್ನೋದನ್ನ ಕಲಿಯುತ್ತೆ. ಸೊ ನೆಕ್ಸ್ಟ್ ಬಂದ್ರೆ ನಮ್ಮ ಹತ್ರ ಇಲ್ಲಿ ಮ್ಯಾಥಮೆಟಿಕ್ಸ್ ಮೆಟೀರಿಯಲ್ಸ್ ಇದೆ. ಇದು ಇವಿಎಸ್ ಮೆಟೀರಿಯಲ್ ಮ್ಯಾಮ್. ಇದು ಬಂದು ನಮ್ಮ ಸೋಲಾರ್ ಸಿಸ್ಟಮ್. ಸರಿ. ಸೊ ಇದು ನಮ್ಮ ವರ್ಲ್ಡ್ ಮೌಂಟ್. ಸೊ ಇದು ನಮ್ಮ ಲ್ಯಾಬ್ ಸೆಟಪ್ ಮ್ಯಾಮ್. ಸೊ ಇದು ಒಂದು ಯುನೀಕ್ ಸೊಲ್ಯೂಷನ್. ನೀವ್ ಯಾವ ಸ್ಕೂಲ್ ಅಲ್ಲೂ ಸುತ್ತಮುತ್ತ ಈ ತರ ಸೊಲ್ಯೂಷನ್ ನ ನೋಡೋದಕ್ ಸಾಧ್ಯ ಇಲ್ಲ. ಬಟ್ ಈ ತರದ ಮೆಟೀರಿಯಲ್ಸ್ ನ ನೋಡಿದೀನಿ ಬೇರೆ ಸ್ಕೂಲ್ಸ್ ಅಲ್ಲೂ. ಮ್ಯಾಮ್, ಈ ತರ ಮೆಟೀರಿಯಲ್ಸ್ ಬೇರೆ ಸ್ಕೂಲ್ ಗಳಲ್ಲೂ ನೀವು ನೋಡಿರಬಹುದು, ಆದ್ರೆ ಈ ತರ ಎಜುಕೇಶನ್ ಮೆಟೀರಿಯಲ್ಸ್ ಆಗಿರೋದಿಲ್ಲ ಅಲ್ಲಿ. ಸೊ ಇಲ್ಲಿ ಮಗು ಬರೀ ಆಟ ಆಡೋದಲ್ದೇನೆ ಕಲಿಯೋಕ್ಕೂ ಸಹ ಅದು ಹೆಲ್ಪ್ ಮಾಡುತ್ತೆ. ಓಕೆ, ಮೆಟೀರಿಯಲ್ಸ್ ಎಲ್ಲ ಓಕೆ, ಬಟ್ ಮಗು ಇಲ್ಲಿ ಎಷ್ಟು ಸೇಫ್ ಆಗಿರುತ್ತೆ ಮ್ಯಾಮ್? ಮ್ಯಾಮ್, ನೀವ್ ನೋಡ್ತಾ ಇರೋ ತರ ಎಲ್ಲಾ ಶೆಲ್ಫ್ ಕೂಡ ತುಂಬಾ ಲೋ ಲೆವೆಲ್ ಅಲ್ಲಿ ಇದೆ. ಸೊ ಇದ್ ಹೇಗೆ ಅಂತಂದ್ರೆ ಮಕ್ಕಳು ಅವರೇನೆ ಹೋಗಿ ರೀಚ್ ಮಾಡ್ಲಿಕ್ಕೋಸ್ಕರ ಅವರೇ ಇಂಡಿಪೆಂಡೆಂಟ್ ಆಗಿ ಹೋಗಿ ಮೆಟೀರಿಯಲ್ ನ ತಗೊಂಡು ಬಂದು ಅದ್ರ ಜೊತೆ ವರ್ಕ್ ಮಾಡಿ ಮತ್ತೆ ಹೋಗಿ ಅದನ್ನ ಇಡಬೇಕು ಅನ್ನೋ ಬೇಸಿಕ್ ಕಾನ್ಸೆಪ್ಟ್ ಅನ್ನ ನಾವು ಈ ತರ ಲೋ ಶೆಲ್ಫ್ ಮಾಡಿದ್ವಿ. ಆಲ್ಸೋ ಮಕ್ಕಳನ್ನ ಇಂಡಿಪೆಂಡೆಂಟ್ ಲರ್ನರ್ಸ್ ಆಗಿ ಮಾಡುತ್ತೆ, ಅವರಾಗವ್ರೆ ಅವ್ರ ಕೆಲಸಗಳನ್ನ ಎಲ್ಲ ಮಾಡ್ಕೊಳಕ್ ಶುರು ಮಾಡ್ತಾರೆ. ಅಂಡ್ ಲ್ಯಾಬ್ ನಲ್ಲಿ ನಾವು ಸಿಸಿಟಿವಿ ಕ್ಯಾಮ್ರಾಸ್ ನ ಫಿಕ್ಸ್ ಮಾಡಿರ್ತೀವಿ. ಸೊ ಆ ಸಿಸಿಟಿವಿ ಕ್ಯಾಮ್ರಾಸ್ ಅನ್ನ ನಾವು ಅಬ್ಸರ್ವ್ ಮಾಡ್ತಿರ್ತೀವಿ, ಯಾವುದೇ ತರಹದ ಅಚಾತುರ್ಯ ಘಟನೆಗಳು ನಡೆಯೋದಿಲ್ಲ. ಓಕೆ ಮ್ಯಾಮ್, ಇದೆಲ್ಲ ತುಂಬಾ ಚೆನ್ನಾಗಿದೆ, ಬಟ್ ನನ್ನ ಮಗು ಓದೋದು ಬರೆಯೋದು ಇಂಪಾರ್ಟೆಂಟ್ ಅಲ್ವಾ? ನಾನು ಒಪ್ಕೊಳ್ತೀನಿ ಮ್ಯಾಮ್, ಅದಕ್ಕೋಸ್ಕರ ಅಂತಾನೆ ನಾವು ನಿಮ್ ಮಗುಗೆ ಬುಕ್ಸ್ ಸಹ ಕೊಡ್ತಾ ಇದೀವಿ. ಅದ್ರ ಬಗ್ಗೆ ನಾವು ಆಫೀಸ್ ನಲ್ಲಿ ಡಿಸ್ಕಸ್ ಮಾಡೋಣ ಮ್ಯಾಮ್. ಮ್ಯಾಮ್, ನೀವ್ ಲ್ಯಾಬ್ ನಲ್ಲಿ ಇದ್ದಾಗ ಬುಕ್ಸ್ ಬಗ್ಗೆ ಕೇಳಿದ್ರಿ. ಹೌದು. ಸೊ ಇದು ನಮ್ಮ ಬುಕ್ಸ್ ಮ್ಯಾಮ್. ಸೊ ಈ ಸೆಟ್ ಅಲ್ಲಿ ನಾವು ನಿಮ್ಗೆ ವರ್ಕ್ ಬುಕ್, ಪ್ರಾಕ್ಟಿಸ್ ಬುಕ್ ಮತ್ತೆ ಆಕ್ಟಿವಿಟಿ ಬುಕ್ಸ್ ಸಹ ಕೊಟ್ಟಿರ್ತೀವಿ. ಇದರಿಂದಾಗಿ ನಿಮ್ ಮಗು ಕಲಿಯೋದಕ್ಕೆ ಹೆಲ್ಪ್ ಆಗುತ್ತೆ. ಮ್ಯಾಮ್, ಇದು ಪ್ಲೇಸ್ ವ್ಯಾಲ್ಯೂ ಸಿಸ್ಟಮ್ ಮೆಟೀರಿಯಲ್ ನೀವು ಲ್ಯಾಬ್ ನಲ್ಲಿ ನೋಡಿದ್ದು. ಸೊ ಅದೇ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ಸ್ ನ ನಾವು ಬುಕ್ ನಲ್ಲಿ ಕೊಟ್ಟಿರ್ತೀವಿ.
ಮಗು ಅವಾಗ ಲ್ಯಾಬ್ ನಲ್ಲಿ ಏನ್ ಕಲ್ತಿರುತ್ತೋ ಸೇಮ್ ಕಾನ್ಸೆಪ್ಟ್ ನ ಇಲ್ಲಿ ನಾನು ಅಪ್ಲೈ ಮಾಡ್ಬೇಕು ಅಂತ ತಿಳ್ಕೊಂಡು ಇಲ್ಲಿ ವರ್ಕ್ ಮಾಡ್ತಾ ಹೋಗುತ್ತೆ. ಸರಿ ಮ್ಯಾಮ್, ಇದೆಲ್ಲ ಸರಿ, ಬಟ್ ಮಗು ಯಾವಾಗ ಫ್ರೀ ಆಗಿರುತ್ತೋ ಅವಾಗ ಮಾತ್ರ ಲ್ಯಾಬ್ ಕರ್ಕೊಂಡು ಹೋಗ್ತೀರಾ? ಹಾಗಂತೇನು ಇಲ್ಲ ಮ್ಯಾಮ್, ಪ್ರತಿ ದಿನಾನು 1 hour ಮಗು ಲ್ಯಾಬ್ ನಲ್ಲಿ ಟೈಮ್ ಸ್ಪೆಂಡ್ ಮಾಡ್ಲೇಬೇಕು. ಸೊ ಲ್ಯಾಬ್ ನಲ್ಲಿ ಏನ್ ಮಾಡ್ಬೇಕು ಮತ್ತೆ ಕ್ಲಾಸ್ ರೂಮ್ ನಲ್ಲಿ ಏನ್ ಮಾಡ್ಬೇಕು ಅನ್ನೋದಕ್ಕೆ ನಮ್ಮ ಹತ್ರ ಒಂದು ಟೈಮ್ ಟೇಬಲ್ ಇದೆ. ಹೇಗ್ ಪ್ಲಾನ್ ಮಾಡಿರ್ತೀವಿ ಅಂತ ಹೇಳಿದ್ರೆ, ಲ್ಯಾಬ್ ಮತ್ತೆ ಬೇರೆ ಬೇರೆ ಸಬ್ಜೆಕ್ಟ್ಸ್ ಗೆ ಯಾವ ಟೈಮ್ ಎಷ್ಟ್ ಏನ್ ಮಾಡ್ಬೇಕು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ನಮ್ಮ ಟೈಮ್ ಟೇಬಲ್ ನಲ್ಲಿ ಕೊಟ್ಟಿರ್ತಾರೆ. ಸೊ ಈ ತರ ಟೈಮ್ ಟೇಬಲ್ ಫಾಲೋ ಮಾಡೋದ್ರಿಂದ ಲ್ಯಾಬ್ ಆಕ್ಟಿವಿಟೀಸ್ ಮತ್ತೆ ಬುಕ್ ಆಕ್ಟಿವಿಟೀಸ್ ಎಲ್ಲಾನು ಕೂಡ ಹೊಂದ್ಕೊಂಡು ಹೋಗ್ತಾ ಇರುತ್ತೆ. ಇದೆಲ್ಲ ಸರಿ ಮ್ಯಾಮ್, ಇವಾಗ ನನ್ನ ಮಗು ಪ್ರೋಗ್ರೆಸ್ ನ ನಾನು ಹೇಗ್ ನೋಡ್ಬೋದು? ಖಂಡಿತ ತಿಳಿಸ್ಕೊಡ್ತೀನಿ ಮ್ಯಾಮ್. ನೀವು ನಮ್ಮಲ್ಲಿ ಅಡ್ಮಿಷನ್ ತಗೊಳ್ತಾ ಇದ್ದಂಗೆನೆ ನಿಮ್ಗೆ ಪೇರೆಂಟ್ ಆಪ್ ಅಂತ ಒಂದು ಆಪ್ ನ ಕೊಡ್ತೀವಿ, ಅದಕ್ಕೆ ಕ್ರೆಡೆನ್ಶಿಯಲ್ಸ್ ನ ಕೂಡ ನಾವೇ ಕೊಡ್ತೀವಿ. ಆ ಕ್ರೆಡೆನ್ಶಿಯಲ್ಸ್ ಇಂದ ನೀವು ಲಾಗಿನ್ ಆಗ್ಬಿಟ್ಟು ನಿಮ್ಮ ಮಗು ಡೈಲಿ ಸ್ಕೂಲ್ ಅಲ್ಲಿ ಏನ್ ಮಾಡಿದೆ, ಅದಾದ್ಮೇಲಿಂದ ಹೋಮ್ವರ್ಕ್ ಏನ್ ಕೊಟ್ಟಿದ್ದಾರೆ, ನನ್ನ ಮಗು ಎಷ್ಟ್ ಕಲ್ತಿದೆ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಳ್ಬಹುದು ಮ್ಯಾಮ್. ಓಕೆ ಮ್ಯಾಮ್, ನಿಮ್ ಟೀಚರ್ಸ್ ಎಲ್ಲ ಟ್ರೈನ್ಡ್ ಏನಾ? ಹೌದು ಮ್ಯಾಮ್, ನಮ್ಮಲ್ಲಿರೋ ಪ್ರತಿಯೊಬ್ಬರು ಟೀಚರ್ ಸಹ ನಮ್ಮ ಪಾರ್ಟ್ನರ್ಸ್, ದಟ್ ಇಸ್ ಕ್ರೀಡೋ ಅರ್ಲಿ ಎಜುಕೇಶನ್ ಸೊಲ್ಯೂಷನ್ಸ್ ಅನ್ನೋರ್ ಜೊತೆನಲ್ಲಿ ಪಾರ್ಟ್ನರ್ ಆಗಿದ್ದೀವಿ ನಾವು. ಅವರಿಂದ ನಮ್ಮ ಟೀಚರ್ಸ್ ಪ್ರತಿಯೊಬ್ಬರೂ ಕೂಡ ಲ್ಯಾಬ್ ನ ಆಕ್ಟಿವಿಟೀಸ್ ಕಂಡಕ್ಟ್ ಮಾಡೋದಕ್ಕಾಗ್ಲಿ, ಕ್ಲಾಸ್ ರೂಮ್ ನಲ್ಲಿ ಆಕ್ಟಿವಿಟೀಸ್ ಕಂಡಕ್ಟ್ ಮಾಡೋದಕ್ಕಾಗ್ಲಿ ಪ್ರೊಫಿಷಿಯಂಟ್ ಆಗಿ ಟ್ರೈನ್ ಆಗಿರ್ತಾರೆ ಮ್ಯಾಮ್. ನಾನು ತುಂಬಾ ಸ್ಕೂಲ್ಸ್ ಗೆಲ್ಲ ಹೋಗಿದ್ದೀನಿ, ಬಟ್ ನಿಮ್ ಸ್ಕೂಲ್ ಅಲ್ಲಿ ಲ್ಯಾಬ್ ಆಗಿರ್ಲಿ, ಬುಕ್ಸ್ ಆಗಿರ್ಲಿ, ಆಪ್ ಆಗಿರ್ಲಿ ತುಂಬಾ ಚೆನ್ನಾಗಿದೆ. ನೀವ್ ಹೇಳ್ದಂಗೆ ಟೀಚರ್ಸ್ ಕೂಡ ಟ್ರೈನ್ಡ್ ಅಂತ ಹೇಳ್ತಿದ್ದೀರಾ. ನಾನು ಡೆಫಿನೆಟ್ಲಿ ನನ್ನ ಫ್ರೆಂಡ್ಸ್ ಗೆ ಫ್ಯಾಮಿಲಿಗೆ ನಿಮ್ ಸ್ಕೂಲ್ ಬಗ್ಗೆ ತಿಳಿಸ್ಕೊಡ್ತೀನಿ. ನಾನು ಅಡ್ಮಿಷನ್ ತಗೊಳಕ್ ಇಷ್ಟಪಡ್ತೀನಿ ಮ್ಯಾಮ್. ಈ ಅಡ್ಮಿಷನ್ ಫಾರ್ಮ್ ನ ಫಿಲ್ ಮಾಡಿ ಇನ್ ಮುಂದೆ ಮಗು ಸ್ಕೂಲ್ ಹೋಗೋದೇ ಕಳೋದಿಲ್ಲ ಅಂತ ಅನ್ಸುತ್ತೆ ಮ್ಯಾಮ್. ಖಂಡಿತ ಮ್ಯಾಮ್.